ಈಗ ನಾವು ಈ ಕಾಲದಲ್ಲಿ ನಮ್ಮ ಪ್ರೊಫೆಷನ್ಗೆ ಜಾಸ್ತಿ ನಾವು ಬೆಲೆ ಕೊಡ್ತೀವಿ ಲೈಫ್ ಸ್ಟೈಲ್ ಜಾಸ್ತಿ ಅಷ್ಟು ಮುಂಚೆ ಕಾಲದ ತರ ನಮ್ಮ ಲೈಫ್ ಸ್ಟೈಲ್ ಇಲ್ಲ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ದಿ ಸಿಚುಯೇಷನ್ ಇಸ್ ಗೆಟಿಂಗ್ ಮೋರ್ ವರ್ಸ್ ಇನ್ ಇನ್ಫರ್ಟಿಲಿಟಿ ಕೇಸಸ್ಸು ಜಾಸ್ತಿ ಆಗ್ತಿದೆ ಎಲ್ಲ ಬಂದಿದ ತಕ್ಷಣ ಹಾಸ್ಪಿಟಲ್ಗೆ ಅವ್ರಿಗೆ ಲಕ್ಷಗಳು ಖರ್ಚಾಗುತ್ತೆ ಇಲ್ಲ ಐ ವಿ ಎಫ್ ಮಾಡಿಬಿಡ್ತಾರೆ ನಮ್ಮ ಹತ್ರ ಕಾಸಿಲ್ಲ ಆ ಥರ ಎಲ್ಲ ಯೋಚನೆ ಅದನ್ನು ಬಿಟ್ಟು ನಾವು ಬಂದಿದ್ ನೀವು ಬಂದಾಗ ನಿಮ್ಗೆ ಏನು ಸಮಸ್ಯೆ ಇದೆಯೋ ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟ್ರುಗಳು ಚಿಕ್ಕ ಎಲ್ಲರಿಗೂ ಎಲ್ಲ ಐ ವಿ ಎಫ್ ಮಾಡೋ ಅವಸರ ಇರಲ್ಲ ಚಿಕ್ಕ ಪ್ರೊಸೀಜರ್ಸಿಂದ ಸ್ಟಾರ್ಟ್ ಮಾಡ್ತಾರೆ ಕೆಲವ್ರಿಗೆ ಮಾತ್ರೆಗಳಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನು ಕೆಲವ್ರಿಗೆ ಮಾತ್ರೆಗಳಲ್ಲಿ ಆಗದಿರ ಇದ್ರೆ ಇನ್ನು ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರು ಅಕಸ್ಮಾತ್ 6 ತಿಂಗಳಾಗಿಲ್ಲ 8 ತಿಂಗಳಾಗಿಲ್ಲ 1 ವರ್ಷ ಆಗಿಲ್ಲ ಅದಾದ್ಮೇಲೆ ಲಾಸ್ಟ್ ರಿಸಾರ್ಟ್ ಡೆಡ್ ಎಂಡ್ ಐ ವಿ ಎಫ್ ಮಾಡ್ತಾರೆ ಹೊರತು ಸ್ಟಾರ್ಟಿಂಗ್ ಅಲ್ಲೇ ಯಾರು ಏನೋ ಮಾಡಲ್ಲ ಅಂತ ನಿಮಗೆ ಯಾವಾಗ ಸಮಸ್ಯೆ ಇರುತ್ತೋ ಅದನ್ನ ನೀವು ಕೂತು ಮಾತಾಡಿಕೊಂಡು ಹಾಸ್ಪಿಟಲ್ಗೆ ಬಂದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಲ್ಲಿ ನಿಮಗೆ ಕನ್ಸೀವ್ ಆಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ ಯಾಕಂದ್ರೆ ಈಚ್ ಅಂಡ್ ಎವ್ರಿ ಇಯರ್ ಕೌಂಟ್ಸ್ ಈಚ್ ಅಂಡ್ ಎವ್ರಿ ಮಂತ್ ಕೌಂಟ್ಸ್ ಒನ್ಸ್ ಯುವರ್ ಏಜಿಂಗ್ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ತರ ಟ್ರೀಟ್ಮೆಂಟು ಇದೆ